ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಬೇಸಿಗೆ ಕಾಲ ಬಂತಂದ್ರೆ ಸಾಕು ಮಕ್ಕಳಿಗೆ ಹುರ್ಪ ಹುರುಪು ಖುಷಿನ ಖುಷಿ ಆಟ ಆಡಿದ್ದೇ ಆಡಿದ್ದು ದ ಮಾಡ್ಕೊಂಡಿದ್ದೇ ಮಾಡ್ಕೊಂಡಿದ್ದು ಸೊ ಅವರು ಡಿಫ್ರೆಂಟಾಗಿರೋ ಜ್ಯೂಸ್ಗಳನ್ನು ಮಿಲ್ಕ್ಶೇಕ್ಗಳನ್ನು ಲಸ್ಸಿ ಡಿಫ್ರೆಂಟ್ ಡಿಫ್ರೆಂಟ್ ತಿಂಡಿ ತಿನ್ಸ್ಗಳನ್ನು ಕೇಳ್ತಿರ್ತಾರೆ ಸೊ ತಾಯಂದ್ರಾದವರು ಅದನ್ನು ಪೂರೈಸ್ಬೇಕಲ್ಲ ಸೊ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡ್ತಾ ಇರಬೇಕು ಇಲ್ಲಿ ವೆರಿ ಸಿಂಪಲ್ ರೆಸಿಪಿನ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ಮಾವಿನ ಹಣ್ಣಿನ ಲಸ್ಸಿ ಸೊ ವೆರಿ ಕಡಿಮೆ ಇನ್ಗ್ರೀಡಿಯೆಂಟ್ಸ್ನ ಬಳಸ್ಕೊಳ್ಳೋದು ಒಂದು ಕಪ್ ಗಟ್ಟಿಯಾದಂತಹ ಮೊಸರು ತೊಗೊಂಡೇನಿ ಗಟ್ಟಿ ಮೊಸರು ಇದ್ರೆ ಮಾತ್ರ ಅದು ಟೇಸ್ಟ್ ಬರಕ್ಕೆ ಸಾಧ್ಯ ಆಗ್ತೈತಿ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಏಲಕ್ಕಿ ಪೌಡ್ರ್ ಸ್ವಲ್ಪ ಸಕ್ಕರೆ ಹಾಕಿ ಈ ರೀತಿ ಕಡಿದ್ಬಿಡ್ಬೇಕು ಸ್ವಲ್ಪ ಈ ರೀತಿ ನೊರೆ ನೊರೆ ಬರ್ತಿರಬೇಕು ಗಟ್ಟಿ ಮೊಸರು ಇದ್ರೆ ಮಾತ್ರ ಈ ರೀತಿ ಬರೋಕ್ಕೆ ಸಾಧ್ಯ ಟೇಸ್ಟ್ನು ಬರೋಕ್ಕೆ ಸಾಧ್ಯ ಸೊ ಒಂದು ಮಾವಿನ ಹಣ್ಣು ತೊಗೊಂಡೇನಿ ಈ ರೀತಿ ತಿರುಳನ್ನ ತಗೊಂಬಿಡೋದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹಾಲು ಮತ್ತು ಸಕ್ಕರೆ ಹಾಕಿ ಮಿಕ್ಸಿ ಮಾಡಿಬಿಡೋದು ಸ್ವಲ್ಪ ಅದು ಮೊದಲ ಲಸಿ ಮಾಡಿಟ್ಕೊಂಡಿರಲ್ಲ ಸೊ ಐಸ್ ಕ್ಯೂಬ್ ಹಾಕೊಂಡ್ಬಿಟ್ಟು ಲಸಿ ಹಾಕಿ ಈ ಮಿಕ್ಸಿ ಮಾಡಿದಂತಹ ಮಾವಿನ ಹಣ್ಣಿಂದ ಜ್ಯೂಸ್ ಹಾಕ್ಕೊಳ್ಳೋದು ಮತ್ತು ಒಂದು ಸ್ವಲ್ಪ ಲಸಿ ಹಾಕ್ಕೊಳ್ಳೋದು ಡ್ರೈ ಫ್ರೂಟ್ಸ್ ಹಾಕ್ಬಿಡೋದು ಕಲರ್ ಕಲರ್ ಆಗಿದ್ದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಲ್ಲ ಸೊ ಈ ರೀತಿ ಮಾಡಿ ಕೊಟ್ಬಿಟ್ರೆ ಖುಷಿ ಖುಷಿಯಿಂದ ಕುಡಿತಾರ ನೀವು ಟ್ರೈ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು